ಬೆಳಗಾವಿಯ ಭಾಗ್ಯನಗರದ ಸಿಟಿ ಹಾಲ್ನಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರ ಮೇ ಬಿ ಚೌಕಿದಾರ್ ಸಂವಾದ ಕಾರ್ಯಕ್ರಮವನ್ನು ಮಾರ್ಚ್ 31ಕ್ಕೆ ನಡೆಸಲಾಗುತ್ತದೆ ಎಂದು ಶಾಸಕ ಅಭಯ್ ಪಾಟೀಲ್ ಹೇಳಿದರು. ಬೆಳಗಾವಿಯಲ್ಲಿ ಹಮ್ಮಿಕೊಂಡ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ದೇಶದ 50 ಕಡೆಗಳಲ್ಲಿ ಸಂವಾದ ಕಾರ್ಯಕ್ರಮ ನಡೆಯಲಿದ್ದು ಬೆಳಗಾವಿಯಲ್ಲಿ ಮಾರ್ಚ್ 31ರಂದು ಸಾಯಂಕಾಲ 4 ಗಂಟೆಗೆ ನಡೆಯಲಿದೆ. ಈ ಸಂದರ್ಭದಲ್ಲಿ ಬೆಳಗಾವಿ ಚೌಕಿದಾರ್ ಸೇರಿದಂತೆ ಸಲೂನ್ ಅಂಗಡಿಯ ಮಾಲೀಕರು, ಲಾಂಡ್ರಿಯ ಕರ್ಮಚಾರಿ ಹಾಗೂ ಸಮಾಜದ ಎಲ್ಲ ಜನರು ಭಾಗವಹಿಸುವಂತೆ ಹೇಳಲಾಗಿದೆ. ಕಾರ್ಯಕ್ರಮದ ಉದ್ಘಾಟನೆಯನ್ನ ಸಫಾಯಿ ಕರ್ಮಚಾರಿ, ಸಲೂನ್ ಅಂಗಡಿ ಕೆಲಸಗಾರರು ಹಾಗೂ ಆಟೋ ಚಾಲಕರಿಂದ ನೆರವೇರಲಿದೆ ಎಂದರು. ವಿಶೇಷ ಅತಿಥಿಯಾಗಿ ಮಾಳವಿಕಾ ಅವರು ಆಗಮಿಸಲಿದ್ದು, ಬೆಳಗಾವಿ ದಕ್ಷಿಣ ಮತಕ್ಷೇತ್ರದಲ್ಲಿ ಬೆಳಿಗ್ಗೆ ಹಾಗೂ ಸಂಜೆ ಉತ್ತರ ಕ್ಷೇತ್ರದ ವ್ಯಾಪ್ತಿಯಲ್ಲಿ ರೋಡ್ ಶೋ ನಡೆಯಲಿದೆ. ಬಿಜೆಪಿ ಅಭ್ಯರ್ಥಿ ಹಾಲಿ ಸಂಸದ ಸುರೇಶ್ ಅಂಗಡಿ ಸಾಂಕೇತಿಕವಾಗಿ ಗುರುವಾರ ನಾಮಪತ್ರ ಸಲ್ಲಿಸಿದ್ದಾರೆ. ಸ್ಥಳೀಯವಾಗಿ ಲೋಕಸಭಾ ಸಂಸದರ ಮಾಡಿದ ಅಭಿವೃದ್ಧಿ ಕಾಮಗಾರಿ ಹಾಗೂ ಕೇಂದ್ರದಲ್ಲಿ ನರೇಂದ್ರ ಮೋದಿ ಅವರ ನೇತೃತ್ವದ ಸರ್ಕಾರದ ಜನಪರ ಕೊಡುಗೆಯನ್ನ ಮುಂದಿಟ್ಟುಕೊಂಡು ಲೋಕಸಭಾ ಚುನಾವಣೆಯನ್ನ ಎದುರಿಸಲಿದ್ದೇವೆ ಎಂದರು. ಎಂಜಿ ಜಿರ್ಲಿ ಮಾತನಾಡಿ, ಐಟಿ ದಾಳಿಯ ಬಗ್ಗೆ ಮಾಜಿ ಸಿಎಂ ಸಿದ್ದರಾಮಯ್ಯ ಹೇಳಿಕೆ ನೀಡುತ್ತಾರೆ. ಸಿಎಂ ಕುಮಾರಸ್ವಾಮಿ ಐಟಿ ದಾಳಿಯಾಗುತ್ತದೆ ಎಂದು ಮುಂಚಿತವಾಗಿ ಹೇಳುತ್ತಾರೆ, ಆದ್ದರಿಂದ ಅವರ ಮೇಲೆ ಕಠಿಣ ಕ್ರಮ ಕೈಗೊಳ್ಳಬೇಕು. ಐಟಿ ದಾಳಿಯನ್ನು ಯಾವ ಶಾಸಕ ಸಚಿವರ ಮನೆ ಮೇಲೆ ನಡೆಸಿಲ್ಲ, ಗುತ್ತಿಗೆದಾರರ ಮನೆ ಮೇಲೆ ನಡೆಸಿದ್ದಾರೆ. ಇದನ್ನ ಮಾಜಿ ಹಾಗೂ ಹಾಲಿ ಸಿಎಂ ರಾಜಕೀಯಕ್ಕೆ ಬಳಸುತ್ತಿರುವುದು ಸರಿಯಲ್ಲ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು. ಮತ್ತೊಂದು ವಿಶೇಷತೆ ಏನಂತಂದ್ರೆ, ಈ ಕಾರ್ಯಕ್ರಮದ ಉದ್ಘಾಟನೆ ಆ ದಿನ 5 ಜನ ಉದ್ಘಾಟನೆ ಮಾಡುವಂತ ಮಾಡ್ತೀವಿ. ಒಬ್ರು ಸಫಾಯಿ ಕರ್ಮಚಾರಿ, ಒಬ್ರು ಚೌಕಿದಾರ, ಒಬ್ರು ಸಲೂನ್ ಅಂಗಡಿಯ ಕರ್ಮಚಾರಿ ಮತ್ತು ಆಟೋ ಚಾಲಕ. ಈ ರೀತಿ ಅವ್ರ ಮುಖಾಂತರ ಈ ಕಾರ್ಯಕ್ರಮ ಚಾಲನೆಯನ್ನು ಕೊಡ್ಕೊಂಡು ಮಾಡ್ತಾರೆ. ಅದರ ಜೊತೆಗೆ ಕಾರ್ಯಕ್ರಮ 4 ಗಂಟೆಯಿಂದ ಪ್ರಾರಂಭ ಆಗ್ತದೆ, ಸುಮಾರು 2 ಗಂಟೆ ಆಗಬಹುದು. ದಿನಾಂಕ 31 ರವಿವಾರ. ಆಮೇಲೆ ಕಾರ್ಯಕ್ರಮ ವಿಶೇಷ ಅತಿಥಿಯಾಗಿ ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕು ಕರ್ನಾಟಕ ರಾಜ್ಯ ರೈತ ಸಂಘದ ವತಿಯಿಂದ ನೀರು ಕಡಿಮೆಯಾಗುತ್ತಿರುವುದರಿಂದ ನೀರು ಬಿಡಬೇಕೆಂದು ಹೋರಾಟ ನಡೆಸಿದರು. ರೈತರಿಗೆ ನೀರು ಬಿಡಬೇಕೆಂದು ರೈತ ಸಂಘದ ಒತ್ತಾಯ ಮಾಡುತ್ತಿದ್ದಾರೆ. ಹಸಿರು ಸೇನೆ ತಾಲೂಕು ಅಧ್ಯಕ್ಷರಾದ ಮಹಾದೇವ್ ಮಡಿವಾಳ್, ತಾಲೂಕು ಉಪಾಧ್ಯಕ್ಷರಾದ ಪ್ರಕಾಶ್ ಪೂಜಾರಿ, ತಾಲೂಕು ಕಾರ್ಯದರ್ಶಿಯಾದ ದಶರಥ್ ನಾಯಕ್, ಸದಸ್ಯರು, ಪದಾಧಿಕಾರಿಗಳು, ಇನ್ನು ಅನೇಕರು ಉಪಸ್ಥಿತರಿದ್ದರು. ಕೃಷ್ಣಾ ನದಿ ತಟದಲ್ಲಿ ನೀರು ಬರುತ್ತಿರುವುದನ್ನ, ಬೇಸಿಗೆ ಕಾಲ ನೀರು ಕಮ್ಮಿನ ಕಡಿಮೆಯಾಗುತ್ತಿರುವುದರಿಂದ ನೀರು ಬಿಡಬೇಕೆಂದು ಹೋರಾಟ ಇನ್ನೂ ಬೇಕಾಗುತ್ತದೆ ಎಂದು ರೈತರಿಗೆ ನೀರು ಬಿಡಬೇಕೆಂದು ರೈತ ಸಂಘದ ಒತ್ತಾಯವಾಗಿದೆ. ತಾಲೂಕು ಮುಖಂಡರು ಪಾದಯಾತ್ರೆ ಕೈಗೊಂಡ ದೃಶ್ಯ ಘೋಷಣೆ ಕೂಗುತ್ತ ಈ ಸಮಸ್ಯೆ ಮೂಲಕ ಬಗೆಹರಿಸದಿದ್ದರೆ ಉಗ್ರ ಹೋರಾಟ ಮಾಡುವುದಾಗಿ ಮಾಧ್ಯಮದ ಮುಖಾಂತರ ತಿಳಿಸಿದ್ದಾರೆ. ಸಂಬಂಧಪಟ್ಟ ಅಧಿಕಾರಿಗಳು ಸರಿಪಡಿಸಲು ಕಾದು ನೋಡಬೇಕಾಗುತ್ತದೆ. ಅಫಜಲ್ಪುರ್ ಪಟ್ಟಣದಲ್ಲಿ ಚುನಾವಣೆಯ ಭದ್ರತಾ ಪಡೆಯಿಂದ ಪಥಸಂಚಲನ ನಡೆಸಿದರು. ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಮತದಾರರು ಧೈರ್ಯದಿಂದ ಮತದಾನ ಮಾಡಿ ಸಂವಿಧಾನದ ಹಕ್ಕು ಪಡೆಯಬೇಕೆಂದು ಗಡಿ ಭದ್ರತಾ ಪಡೆ ಮತ್ತು ಪೊಲೀಸ್ ಸಿಬ್ಬಂದಿ ವರ್ಗವು ಗೋಬೂರ್ಕೆ, ಗಾಣ್ಗಾಪುರ್ ಹಾಗೂ ಅಫಜಲ್ಪುರ್ ಪಟ್ಟಣದಲ್ಲಿ ಪಥಸಂಚಲನ ಕೈಗೊಳ್ಳುವ ಮೂಲಕ ಸಾರ್ವಜನಿಕರಲ್ಲಿ ಜಾಗೃತಿ ಮೂಡಿಸಿದರು. ಅಫಜಲ್ಪುರ್ ಸಿಪಿಐ ಮಹಾಂತೇಶ್ ಪಾಟೀಲ್ ಮಾತನಾಡಿ, ಸಿಐಎಸ್ಎಫ್ನಿಂದ 80 ಜನ ಗಡಿ ಭದ್ರತಾ ಸಿಬ್ಬಂದಿಗಳು, 100 ಜನ ತರಬೇತಿ ಹಂತದ ಪೊಲೀಸ್ ಪಡೆ ಮತ್ತು ಅಫಜಲ್ಪುರ್ ಪೊಲೀಸ್ ಸಿಬ್ಬಂದಿ ಸೇರಿ ಪಥಸಂಚಲನ ಕೈಗೊಂಡಿರುವ ಉದ್ದೇಶ, ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ ಭದ್ರತಾ ಹಾಗೂ ಯಾವುದೇ ಅಹಿತಕರ ಘಟನೆಗಳು ಸಂಭವಿಸದಂತೆ ಶಾಂತಿಯತೆ ಕಾಪಾಡಲು ಮುನ್ನೆಚ್ಚರಿಕೆ ಕ್ರಮವಾಗಿ ಮತದಾರರಲ್ಲಿ ಆತ್ಮವಿಶ್ವಾಸ ತುಂಬಲು ಪಥಸಂಚಲನ ಕೈಗೊಂಡಿದ್ದೇವೆ. ಸಮಾಜದಲ್ಲಿ ಶಾಂತಿ ಕದಡುವ ಕೆಲಸ ಮಾಡಿದರೆ ಅಂಥವರ ವಿರುದ್ಧ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಲಾಗುವುದು ಎಂದು ಎಚ್ಚರಿಕೆ ನೀಡಿದರು. ಪಥಸಂಚಲನವು ಪೊಲೀಸ್ ಠಾಣೆಯಿಂದ ಹೊರಟು ಪಟ್ಟಣದ ಪ್ರಮುಖ ಬೀದಿಗಳಾದ ಬಸ್ ನಿಲ್ದಾಣ, ಲಕ್ಷ್ಮೀ ದೇವಸ್ಥಾನ, ಲಿಂಬಿ ತೋಟ, ನಂತರ ಕಲಬುರಗಿ ಹೆದ್ದಾರಿಯಿಂದ ಪೊಲೀಸ್ ಠಾಣೆ ತಲುಪಿತು. ಈ ಸಂದರ್ಭದಲ್ಲಿ ಡಿವೈಎಸ್ಪಿ ಟಿಎಸ್ ಸುಲ್ಫಿ, ಇಆರ್ಒ ಅಶೋಕ್ ದುಡಗುಂಟಿ, ತಹಸೀಲ್ದಾರ್ ಮಧುರಾಜ್ ಕೂಡಲಗಿ, ಪಿಎಸ್ಐ ಪ್ರಭಾಕರ್ ಪಾಟೀಲ್, ಮಲ್ಲಣ್ಣ ಯಲಗುಂಡ ಇನ್ನಿತರರು ಹಾಜರಿದ್ದರು. ಜೈ ವಂದೇ ಮಾತರಂ, ವಂದೇ ಮಾತರಂ, ಭಾರತ ಮಾತಾ ಕೀ ಜೈ. ದೇಶಕ್ಕಾಗಿ ಸೈನಿಕರಿಗೆ ಜೈ, ದೇಶಕ್ಕಾಗಿ ಸೈನಿಕರಿಗೆ ಜೈ, ಹಿಂದೂಸ್ತಾನದ ಸೈನಿಕರಿಗೆ ಜೈ, ಭಾರತೀಯ ಸೈನಿಕರಿಗೆ ಜೈ, ಭಾರತ ಮಾತಾ ಕೀ ಜೈ, ಭಾರತ ಮಾತಾ ಕೀ ಜೈ, ವಂದೇ ಮಾತರಂ, ವಂದೇ ಮಾತರಂ. ಇನ್ಕಲಾಬ್ ಇಂದ
ಜಿಂದಾಬಾದ್ ಜಿಂದಾಬಾದ್ ಜೈ ಭಾರತ್ ಮಾತಾ ಬೀದರ್ ಶ್ರೀರಂಗಪಟ್ಟಣ ರಾಷ್ಟ್ರೀಯ ಹೆದ್ದಾರಿ ಬೈಕ್ ಹಾಗೂ ಬೊಲೆರೋ ಡಿಕ್ಕಿ ಸಂಭವಿಸಿ ಬೈಕ್ ಸವಾರ ಸ್ಥಳದಲ್ಲಿ ಮೃತಪಟ್ಟ ಘಟನೆ ತಳುಕು ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದೆ. ಬೀದರ್ ಶ್ರೀರಂಗಪಟ್ಟಣ ರಾಷ್ಟ್ರೀಯ ಹೆದ್ದಾರಿ ಬೈಕ್ ಹಾಗೂ ಬೊಲೆರೋ ಡಿಕ್ಕಿ ಸಂಭವಿಸಿ ಬೈಕ್ ಸವಾರ ಸ್ಥಳದಲ್ಲಿ ಮೃತಪಟ್ಟ ಘಟನೆ ತಳುಕು ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದೆ. ಚಳ್ಳಿಕೆರೆ ತಾಲೂಕಿನ ಬಾಲೆನಹಳ್ಳಿ ಗೊಲ್ಲರ್ಹಟ್ಟಿಯ 30 ವರ್ಷದ ಹರೀಶ್ ಬೈಕ್ನಲ್ಲಿ ಚಳ್ಳಿಕೆರೆ ಕಡೆ ಬರುವಾಗ ಗಿರಿಯಮ್ಮನಹಳ್ಳಿ ಗೇಟ್ ಬಳಿ ಅಪಘಾತಕ್ಕೆ ಸಿಲುಕಿ ಮೃತಪಟ್ಟಿದ್ದಾನೆ. ಸ್ಥಳಕ್ಕೆ ತಳುಕು ಠಾಣೆ ಪೊಲೀಸ್ ಅಧಿಕಾರಿಗಳು ಭೇಟಿ ನೀಡಿ ಪ್ರಕರಣ ದಾಖಲಿಸಿದ್ದಾರೆ. ಇಲ್ಲಿನ ಕೆಳದಿ ರಸ್ತೆ ನಿವಾಸಿ ಸ್ನೇಕ್ ಸೈಫುಲ್ಲಾ ಇದೀಗ ನಿಧನರಾಗಿದ್ದಾರೆಂಬ ಸುದ್ದಿ ಕೇಳಿಬಂದಿದೆ. ಸಾಗರ ತಾಲೂಕಿನ ಸುತ್ತಮುತ್ತ ಎಲ್ಲೆ ಹಾವು ಕಂಡರು ತಕ್ಷಣ ಸ್ಥಳಕ್ಕೆ ಧಾವಿಸಿ ಹಾವನ್ನ ಹಿಡಿದು ಕಾಡಿಗೆ ಅಟ್ಟುತ್ತಿದ್ದರು. ಇದೀಗ ಬಂದ ಸುದ್ದಿ ಪ್ರಕಾರ ಹಾವು ಹಿಡಿಯುತ್ತಿರುವಾಗಲೇ ಹಾವು ಕಚ್ಚಿದೆ. ಹೆಚ್ಚಿನ ಚಿಕಿತ್ಸೆಗಾಗಿ ಶಿವಮೊಗ್ಗದ ಖಾಸಗಿ ಆಸ್ಪತ್ರೆಯಲ್ಲಿ ಮೃತಪಟ್ಟಿದ್ದಾರೆಂದು ತಿಳಿದು ಬಂದಿದೆ. ಕಾರವಾರದ ಕಡೆ ಚಲಿಸುವ ರೈಲ್ವೆಗೆ ಸಿಲುಕಿ ಚಿರತೆ ಸಾವು ಕಂಡ ಘಟನೆ ಹೊನ್ನಾವರ ತಾಲೂಕಿನ ಹಳದಿಪುರದ ಸನಿಹದಲ್ಲಿ ನಡೆದಿದೆ. ರೈಲಿಗೆ ಸಿಕ್ಕು ಹಸುಗಳು ಅಥವಾ ಇನ್ನೂ ಕೆಲ ಪ್ರಾಣಿಗಳು ಸಾಯುವುದನ್ನ ನಾವು ಕೇಳಿದ್ದೇವೆ, ಆದರೆ ರೈಲಿಗೆ ಸಿಲುಕಿ ಚಿರತೆ ಸತ್ತಿದ್ದು ಇದೀಗ ವರದಿಯಾಗಿದೆ. ರಾತ್ರಿ ಕಾಡಿನಿಂದ ರೈಲ್ವೆ ಹಳಿ ದಾಟುತ್ತಿದ್ದ ವೇಳೆ ಅಪಘಾತ ಸಂಭವಿಸಿದ್ದು ಚಿರತೆ ಎದೆ ಭಾಗಕ್ಕೆ ರೈಲು ಬಡಿದು ಸ್ಥಳದಲ್ಲೇ ಸಾವು ಕಂಡಿದೆ. ಘಟನಾ ಸ್ಥಳಕ್ಕೆ ಅರಣ್ಯ ಅಧಿಕಾರಿಗಳು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಆದರೆ ಈ ಭಾಗದಲ್ಲಿ ಚಿರತೆ ಕಂಡು ಜನ ಕೆಲಕಾಲ ಭಯಗೊಂಡರು ಎಂದು ಸ್ಥಳೀಯರು ತಿಳಿಸಿದ್ದಾರೆ.